ನಾನು ಅವ್ರ ಥರ ಅಲ್ಲ ನನಗೆ ಗೊತ್ತಲ್ಲ ಅಷ್ಟಕ್ಕೆ ನಮಗೆಲ್ಲ ಕೇಳಿದ್ದೀರ ಅವ್ರ ಹತ್ರ ಸೇರೋದೆ ಅವ್ರ ಹತ್ರ ಎಲ್ಲ ಕೆಲಸನೇ ಮಾಡೋಕ್ಕೆ ಓದೋರು ಯಾರನ್ನು ಒಂದು ದಿವ್ಸ ಒಂದು ವಾರ ಕೆಲಸ ಮಾಡೋದು ಕಷ್ಟ ಡೈರೆಕ್ಟ್ರು ಆಗೋದು ಡೆಫಿನೆಟ್ಲಿ ತಗೋತಿಲ್ದ್ರೆ ಮೋಸ ಮಾಡ್ತಾರೆ ನನ್ನ ಹಿಂದೆಗಡೆ ಆಡ್ಕೊಳ್ಳೋರು ಹ್ಞೂ ಎಷ್ಟು ಜನ ನಮ್ಮ ಭಾಸ್ ಹತ್ರ ಎಲ್ಲ ಒಂದು ದಿವ್ಸನೂ ಕೆಲಸ ಮಾಡೋಕ್ಕಾಗಲ್ಲ ಇವನೀರೋ ಒಟ್ಟಿಗೆ ಫಾರ್ಟಿ ಡೇಸ್ಗೆ ಐದು ಲಕ್ಷ ರೂಪಾಯಿ ಸಂಬಳ ಡೈರೆಕ್ಟ್ರು ಅದಕ್ಕೊಬ್ಬರು ವಾಪಾ ಒನೊಕ್ಕು ಡೇಟ್ ತರ ಪಂಡ್ರ ಅದನ್ನ ಅದನ್ನು ತೈಸ್ಕೊಳಕ್ಕಾಗಲ್ಲ ಅಂದ್ರೆ ಒಯ್ತಾ ಇರ್ಬೇಕು ಊರಿಗೆ ಹೋಗಿ ವ್ಯವಸಾಯ ಮಾಡು ನಿಂಗೆ ಹೆಂಗೆ ಗೊತ್ತ ಅದನ್ನ ಮಾಡು ಸೈಸ್ಕೊಂಡ್ರದೆಲ್ಲ ಮುನ್ನಗ್ತೀನಿ ಅಂದರೆ ನೀವೇನಾದ್ರೂ ಸಾಧನೆ ಮಾಡ್ತೀಯ ಅವರು ಬೇಜಾರಾಗಿ ಅವ್ರು ಆವಾಗಲ ಈಗ ನಮ್ಮ ನೀನು ಏನೋ ಚೂಸ್ ಮಾಡ್ತದಲ್ಲ ಅಂತ ನಾನು ಸರ್ ಅವರದು ಅಶ್ ಅವಾಗ ಇನ್ ಚಿಲ್ವಿನ್ ಚಿತ್ತರದು ಇದೆಲ್ಲ ನಡೀತಾ ಇತ್ತು ಸೂಟ್ ಎಲ್ಲ ನಡೀತಾ ಇತ್ತು ಅವಾಗ ಪೀಕ್ ಅದೇನು ಸರ್ ಅಂದರೆ ಅವ್ರ ಹತ್ರ ಸೇರೋದೇ ಅವ್ರ ಹತ್ರ ಎಲ್ಲ ಕೆಲಸನೇ ಮಾಡೋಕ್ಕೆ ಓದೋರು ಯಾರು ಒಂದು ದಿವ್ಸ ಒಂದು ವಾರ ಕೆಲಸ ಮಾಡೋದು ಕಷ್ಟ ಈ ಥರ ಏನೇನೋ ಹೊರಗಡೆ ನ್ಯೂಸು ತುಂಬ ಸ್ಟ್ರಿಕ್ಟ್ ಅವರು ಐದುವರೆ ಶ ಆರು ಗಂಟೆಗೆ ಶಾರ್ಟ್ ತೆಗಿತಾರೆ ಅವ್ರ ಹತ್ರ ಎಲ್ಲ ಅಷ್ಟೆ ಡ್ಯಾಟ್ರಿಗಳು ಒಂದು ದಿವ್ಸನೂ ಕೆಲಸ ಮಾಡೋಕ್ಕಾಗಲ್ಲ ಈ ಥರ ಎಲ್ಲ ನ್ಯೂಸ್ ಸರ್ ನಾನು ಸರ್ ಅವ್ರ ಹೆಸರು ಹೇಳಿದ ತಕ್ಷಣ ಒಳ್ಳೆ ಅಂತ ನನಗೆ ಆ ಥರ ಒಬ್ಬ ಶಿಸ್ತಿನ ಸಿಪಾಯಿಗಳ ಹತ್ರ ಕೆಲಸ ಮಾಡಬೇಕು ಅಂತ ಆಸೆ ಇತ್ತು ರೆಡಿ ಸರ್ ಅಂತಂದೆ ಹೋಯ್ತೀನಿ ಸರ್ ಅಂದೆ ಟಪ್ಪ ಅಂದ್ಬಿಟ್ಟು ಸೋಮ್ರಾಜ್ ಅಂದ್ಬಿಟ್ಟು ಅವ್ರ ಕೋ ಡೈರೆಕ್ಟ್ರು ಸರ್ ಕಂಪ್ನಿಯಲ್ಲಿ ಕೆಲಸ ಮಾಡಿದ್ರು ಅವ್ರ ನಂಬರ್ ಕೊಟ್ಟರು ನಂಬರ್ ಕೊಟ್ಬಿಟ್ಟು ಇವ್ರು ಮಾಡಿ ಅವ್ರು ಗೊತ್ತಾದರೂ ನಾನು ಕೆಲಸ ಮಾಡಿರಲಿಲ್ಲ ಕೆಲವ್ರು ಗೊತ್ತು ಅಂತ ಸುಳ್ಳೆಲ್ಲ ಹೇಳ್ಬಿಡೋರು ನಾನು ಇಲ್ಲ ಸರ್ ಗೊತ್ತಿಲ್ಲ ಸರ್ ಅಂತಂದೆ ಪರಿಚಯ ಮಾಡಿಸಿದ್ರು ಪಾಪ ಪರಿಚಯ ಮಾಡಿಸಿ ನಂಬರ್ ಕೊಟ್ಟರು ನಾನು ಕಾಲ್ ಮಾಡಿದೆ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಹಿಂಗೆ ಹಿಂಗೆ ನಾನು ಸರ್ ಮನೆಗೆ ಗೊತ್ತಲ್ಲ ಹೋಗ್ಬಿಡ್ರಿ ಅಲ್ಲಿ ನಾನು ಹೇಳ್ತೀನಿ ಅಂದರು ಸರ್ ನಮ್ಗೆ ಅವ್ರ ಮನೆ ಗೊತ್ತಿಲ್ಲ ಸರ್ ಅಂದೆ ಅವರೇನು ಅಂದರೆ ಎಲ್ಲರೂ ಎಲ್ಲರೂ ಗೊತ್ತಿರುತ್ತೆ ಅಂತ ಅವ್ರು ಅಂದ್ಕೊಬಿಟ್ಟಿದ್ರು ಗೊತ್ತಿಲ್ಲ ಸರ್ ಅಂದೆ ಸರಿ ಇದ್ರ ಹತ್ರ ಬರುತ್ತೆ ಅವ್ರ ಮನೆ ಬಸವೇಶ್ವರ ನಗರದಲ್ಲಿ ಲಕ್ಷ್ಮೀ ನಗರ ಅಂದ್ಬಿಟ್ಟು ಅಲ್ಲಿ ಹೋಗಿ ಹೇಳಿದ್ದೀನಿ ಅಂತಂದರು ಸರಿ ನಾನು ಏನು ಮಾಡಿದೆ ಸರಿ ಸರ್ ಅಂದ್ಬಿಟ್ಟು ನಂಬರ್ ಅವ್ರ ನಂಬರ್ ಕೊಡಿ ಸರ್ ಅಂದರೆ ಅವ್ರ ನಂಬರ್ ಹಂಗೆಲ್ಲ ಕೊಡೋಣ ಯಾರಿಗೂ ಹೋಗಿ ನೀವು ಅಲ್ಲೋಗಿ ನಿಂತ್ಕೊಳ್ಳಿ ಗೇಟ್ ಹತ್ರ ಹೇಳ್ತೀನಿ ಅವ್ರಿಗೆ ಅಂದರು ಪಟ್ ಅಂದ್ಬಿಟ್ಟು ನನಗೆ ರೆಡ್ ಟೀ ಶರ್ಟ್ ಅವತ್ತಿಂದ ನೆನಪಿದೆ ರೆಡ್ ಟೀ ಶರ್ಟು ಇಷ್ಟೆಷ್ಟು ಚಿಕ್ಕ ಇತ್ತು ಒಂದು ಮೂಲಂಗಿ ಪ್ಯಾಂಟ್ ಥರ ಒಂದು ಪ್ಯಾಂಟು ಹಾಕ್ಕೊಂಡು ಅವ್ರ ಮನೆ ಗೇಟಲ್ಲಿ ಹೋಗಿ ನಿಂತ್ಕೊಂಡೆ ಸರ್ ನಿಂತ್ಕೊಂಡು ಅವರು ಫೋನ್ ಮಾಡಿದೆ ಅವರೆಲ್ಲ ಹೇಳ್ಕೊಟ್ಟಿದ್ರು ಸರ್ಗೆ ಸರ್ಗೇನೆಂದರೆ ಅವರು ರಾಕ್ ಲೈನ್ ಸರ್ದು ಒಂದು ಪಿಚರ್ ಸ್ಟಾರ್ಟ್ ಆಯ್ತಾ ಇತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಇಲ್ಲಿಂದ ಎಸ್ಕೇಪ್ ಆಗಬೇಕಾಗಿತ್ತು ಸಾರ್ ನಾರಾಯಣ್ ಸರ್ಗೆ ಒಬ್ಬರು ಅಸೋಸಿಯೇಟ್ ಬೇಕಾಗಿತ್ತು ಚೆನ್ನಾಗಿ ಚಿತ್ರ ನಡೀತಿತ್ತು ಅದರಲ್ಲಿ ಅಸೋಸಿಯೇಟ್ ಬೇಕಾಗಿತ್ತು ಪರ್ ಒಬ್ಬ ಹುಡುಗ ಅಸೋಸಿಯೇಟ್ ಬೇಕಾಗಿತ್ತು ಅವರು ನಾವು ಹೋಗ್ತೀನಿದ್ರೆ ಯಾರು ಒಬ್ಬ ಅಸೋಸಿಯೇಟ್ ಕರ್ಕಂಬಂದು ಸೇರಿಸ್ಬಿಟ್ಟು ನೀನು ಹೋಗು ಅಂತ ಅವ್ರಿಗೆ ಹೇಳಿದ್ದಾರೆ ಈ ಇದಕ್ಕೆ ನನ್ನ ಕರೆಸಿದ್ದಾರೆ ಅಲ್ಲಿಗೆ ಸರಿ ನಾನು ಹೋಗಿ ನಿಂತ್ಕೊಂಡಿದ್ದೆ ನಿಂತ್ಕೊಂಡು ಹತ್ತುವರೆ ಹೇಳಿದ್ರು ಹತ್ತುವರೆಗೆ ಹೋಗಿ ನಿಂತ್ಕೊಂಡೆ ನಾನು ಅವಾಗ ಏನು ಕೇಳ್ಪಟ್ಟಿದ್ದೆ ನಾರಾಯಣ್ ಸರ್ ಅಂದರೆ ಟೈಮ್ ಟೈಮರ ಟೈಮ್ ನಾನೊಂದು ಹತ್ತು ನಿಮಿಷ ಮುಂಚೆನೇ ಹೋಗಿ ನಿಂತು ಅವ್ರಿಗೆ ಫೋನ್ ಮಾಡಿ ಕಾಯ್ತಾ ಇದ್ದೆ ಹತ್ತುವರೆಗೆ ಹೋದರೆ ಹನ್ನೊಂದುವರೆ ಆದರೂ ಫೋ ಒಳಗಡೆ ಇಲ್ಲ ಯಾರು ಇಲ್ಲ ಇವ್ರಿಗೆ ಫೋನ್ ಮಾಡಿದ್ರೆ ಏಯ್ ಕರಿತಾರೆ ನಿಂತ್ಕೊಳ್ಳಪ್ಪ ಏನಪ್ಪ ಅಷ್ಟು ಅವಸ್ರ ನಿಂಗೆ ನಿಂತ್ಕೊ ಕರೀತಾರೆ ಅನ್ನೋರು ನಾನು ಬಾಗ್ಲಲ್ಲಿ ದೊಡ್ಡ ಗೇಟು ಅಲ್ಲಿ ನಿಂತ್ಕಳುವೆ ಅಲ್ಲಿ ನಿಂತ್ಕಳವೆ ಅಲ್ಲಿ ನಿಂತ್ಕಳವೆ ಏನು ಏನು ಮಾಡೋ ಮನುಷ್ಯ ಮಾರಾಯ ಟೈಮು ಸ್ಟ್ರಿಕ್ಟು ಎಲ್ಲ ಅಂತಾರೆ ಹತ್ತುವರೆ ಅಂದರೆ ಹತ್ತುವರೆ ಕರಿಬೇಕು ನಾನು ಹತ್ತುವರೆ ಇಲ್ಲಿ ನಿಂತಾನೆ ಯಾರು ದೊಡ್ಡವರಾದ್ರೆ ಚಿಕ್ಕರಾದ್ರೆ ಏನು ಅನ್ನೋ ಒಂದು ಮೈ ಇದು ಟೈಮ್ ಅಂದರೆ ಟೈಮ್ ಅಲ್ವಾ ಅಂತ ಒಂದೊಂದುವರೆ ಗಂಟೆ ಹಂಗೆ ನಿಂತಿದ್ದೆ ಸರ್ ಒಂದುವರೆ ಒಂದು ಎರಡವರೆ ಆಯಿತು ಅಂತ ಅಂದ್ಕೋತೀನಿ ಹೋಗ್ಬಿಡೋಣ ಅನ್ಸೋದು ಮನ್ಸೊಳಗಡೆ ಹೋಗ್ಬಿಡೋಣ ಅಂತ ಬಟ್ ಆದರೆ ಇಲ್ಲ ಗಿಟ್ಟಿಸ್ಕಲೇಬೇಕು ಇವ್ರ ಹತ್ರ ಸೇರ್ಕಂದರೆ ಒಂದಷ್ಟು ಕೆಲಸ ಕಲ್ತು ನಾನು ಡೈರೆಕ್ಟ್ರ್ ಆಗೋದು ಡೆಫಿನೆಟ್ಲಿ ಒಂದು ದಿವಸ ಮಾಡೋಣ ಒಂದೇ ಒಂದು ದಿವ್ಸ ಮಾಡಿದ್ರು ಹೊರ್ಗಡೆ ಯಾರ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ನಾನು ನಾರಾಯಣ್ ಸರ್ ಹತ್ರ ಮಾಡಿದ್ದೀನಿ ಅಂದರೆ ಒಂದು ತೂಕ ಇರುತ್ತೆ ಅನ್ನೋದು ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು ಸರಿ ಇಷ್ಟೊತ್ತರ ಗರಿ ನೋಡೋಣ ಅದೇನು ಕಳಿಸ್ಬಿಟ್ರೆ ಇನ್ನೊಂದು ಕರೆ ಖರೀದಿ ಇರ್ತಾರ ಅಂತ ಮನಸ್ಸಲ್ಲಿ ಸರಿ ಈ ಸರ್ ಒಂದೆರಡು ಅವರ್ ಆದಮೇಲೆ ಬಂದರು ಸರ್ ಅವರೇ ಹಬ್ಬ ಇಳ್ಕೊಂಡು ಬಂದರು ಅವರು ಗೊತ್ತಿದ್ದು ಇದು ಮಾಡಿದ್ರೆ ಏನೋ ಗೊತ್ತಾ ರಿಜಿಸ್ಟ್ರ್ ಮಾಡಿ ನನ್ನ ರಿಜಿಸ್ಟ್ರ್ ಮಾಡಿಲ್ಲ ಆ ಕಡೆ ಏನೋ ಯಾರೋ ಯಾರೋ ಡ್ರೈವರ್ಗೆ ಏನೋ ಕೆಲಸ ಹೇಳ್ಬಿಟ್ಟು ಹೋಯ್ತಾಯಿದ್ರು ನಾನು ಸರ್ ಅಂತ ಕೂಗಿದೆ ನಾನೇ ಏನಪ್ಪಾ ಅಂದರು ಸರ್ ಅದೇ ಸೋಮ್ರಾಜ್ ಸರ್ ನೋಡಿದ್ರು ಮೇಲಿಂದ ಕೆಳಗಡೆ ಸರಿ ಬಾ ಅಂದರು ಅವರು ಮುಂದೆ ಹೊರಟರು ನಾನು ಅವ್ರ ಹಿಂದೆ ಹೊರಟೆ ಸ್ಟೆಪ್ ಹತ್ಕೊಂಡು ಹೋದರೆ ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇತ್ತು ಹೊರಡೆ ಕೂರಿಸ್ಕೊಂಡು ಕೂರಿಸ್ಕೊಂಡು ಅವ್ರು ಫಸ್ಟು ಎದುರುಗಡೆ ಕೂರ್ತು ಎಲ್ಲಿ ಕೆಲಸ ಮಾಡ್ತಿದ್ದೆ ಅಂದುವವರಿಗೆ ಅಂದರು ಸರ್ ನಾನು ರಾಜೇಂದ್ರ ಸಿಂಗ್ ಬಾಬು ಸರ್ ಹತ್ರ ಈ ಪಿಕ್ಚರ್ ಕೆಲಸ ಮಾಡ್ತಿದ್ದೆ ಅಂದೆ ನಾನು ಅವ್ರ ಥರ ಅಲ್ಲ ಅಂದರೆ ಗೊತ್ತಲ್ಲ ಅಷ್ಟಕ್ಕೆ ನಮಗೆಲ್ಲ ಕೇಳಿದ್ದೀರ ಅಂತೆಲ್ಲ ಹೇಳಿದ್ರು ನಾನೆಲ್ಲ ಬೆಳಗ್ಗೆ ಆರುವರೆ ಏಳು ಗಂಟೆ ಸ ಹಾಂ ಸರ್ ಹಾಂ ಸರ್ ಹಾಂ ಸರ್ ಅಂತ ಹೇಳಿದೆ ಮಾಡ್ತೀವಲ್ಲ ಅವ್ರ ಹತ್ರ ಕೆಲಸ ಅಂದರು ಹಾಂ ಸರ್ ಮಾಡ್ತೀನಿ ನಿಮಗೆ ಅದು ಹೋದ್ರು ಒಳಗಡೆ ಹೋಗ್ಬಿಟ್ಟು ಒಂದು ಫೈಲ್ ತಗೊಂಬಂದ್ಬಿಟ್ಟು ಫೈಲ್ ಕೊಟ್ರು ಇದೆಲ್ಲ ಓದ್ಕೊ ಓದ್ಕೊಂಡು ನಡೀತಾ ಇದೆ ಶೂಟಿಂಗು ಈಗ ಅವರು ಜಾಸ್ತಿ ನೀನು ನೋಡ್ಕೋಬೇಕಲ್ಲ ನೋಡ್ಕೊ ಓದ್ಕೋ ಅಂತ ಹೇಳ್ಬಿಟ್ಟು ಓದ್ರು ಸರ್ ಒಂದು ಒಂದು ಒನ್ ಅವರ್ ಬರಲಿಲ್ಲ ಅಲ್ಲೇ ಒಳಗಡೆ ಮನೆ ಒಳಗಡೆ ಹೋದರು ನಾನು ಓದೆಲ್ಲ ಮುಗೀತು ಓದ್ದೆಲ್ಲ ಮುಗಿಬಿಟ್ಟು ಸುಮ್ಮನೆ ಕಾಯ್ತಾಯಿದ್ದೆ ಕಾಯ್ತಾಯಿದ್ದೆ ಕಾಯ್ತಾ ಆದಮೇಲೆ ಬಂದರು ಬಿಡು ಹೌದಾ ಕ್ರಿಪ್ಟು ಹಾಂ ಓದಿದೆ ಸರ್ ಅದು ತಮಿಳ್ ರೀಮೇಕ್ ಅದು ಕಾದಲ್ಲ ನಾನು ನೋಡಿದ್ದೆ ಓದಿದೆ ಸರ್ ನಾನು ಹಾಂ ಸರಿ ಅದೊಂದು ಸ್ವಲ್ಪ ಒಂದು ರೀಶಪಲ್ ಆಗಬೇಕು ಪ್ರೋಗ್ರಾಮು ಅದೆಲ್ಲ ಒಂದು ಹಳೇದು ಕೊಡ್ತೀನಿ ಅದು ನೋಡ್ಕೊಂಡು ರೀಶಪಲ್ ಮಾಡ್ಕೊಂಡು ಬಾ ಅಂದ್ಬಿಟ್ಟು ಹೇಳಿದ್ರು ಸರಿ ಸರ್ ಅಂತ ಎದ್ದು ಓಡ್ತಾ ಇದ್ದೆ ಬಾಯ್ಲಿ ಅಂತ ಕರೆದ್ಬಿಟ್ಟು ಒಂದು ಅವ್ರ ಕಂಪೆನಿದು ಒಂದು ಬ್ರೋಚರ್ ಕೊಟ್ಟರು ಏನಕ್ಕೆ ಕೊಟ್ಟಿರ್ತಾರೆ ಏನೋ ಸಿನಿಮಾಗೆ ಸಂಬಂಧಪಟ್ಟದ್ದು ಅಂದ್ಬಿಟ್ಟು ಅದಕ್ಕೆ ಮತ್ತೆ ಕೇಳಿದ್ರು ಅವರು ಸೇಮ್ ಸಂಬಳ ಎಷ್ಟು ಕೊಡಬೇಕು ಅಂತ ಕೇಳಿದ್ರು ನಾನು ಏನು ವೃದ್ಧ ಇವ್ರು ಹೇಳ್ಕೊಟ್ಟಿದ್ರು ಸಂಬಳ ಇಬ್ಬಳಿಗೆ ಕೇಳ್ಬಿಟ್ಟು ಕೂಡ ಅವ್ರ ಹತ್ರ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಹೇಳಿದ್ದು ಅಡ್ಡಿಯವ್ಲಾದ್ಬಿಡ್ತಾರೆ ನಾನು ಕೆಲಸ ಮಾಡ್ಬೇಕು ಅಷ್ಟೇ ಸರ್ ನೀವು ಕೊಡಿ ಕೊಟ್ಟಷ್ಟು ಅಂತ ಹೇಳು ಅಂತ ಹೇಳಿದರು ಹೇಳ್ಕೊಟ್ಟಿದ್ರು ನಾನು ಹಂಗೆ ಹೇಳಿದ್ದೆ ಆಚೆ ಬಂದ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ಟು ಆ ಡೋರಿಂದ ಅಂದರೆ ಆ ರೋಡಿಂದ ಮುಂದಕ್ಕೆ ಹೋಗ್ಬಿಟ್ಟು ಲೇನಿದೆ ಅಂದ್ಬಿಟ್ಟು ಹಿಂಗೆ ತೆಗೆದು ನೋಡಿದೆ ಸರ್ ಹದಿನೈದು ಸಾವಿರ ರೂಪಾಯಿ ಚೆಕ್ ಕೊಟ್ಟಿದ್ರು ನಂಗೆ ನಿಜವಾಗ್ಲೂ ಸಖತ್ತು ಏನೇನೋ ಜನ ಹೇಳ್ತಾರಲ್ಲ ಕಾಸು ಕೊಡಲ್ಲ ಅಂತಾರೆ ಕೆಲಸ ಗೊತ್ತಿರೋರಿಗೆ ದುಡ್ಡುಗೂ ಸಿಗುತ್ತೆ ಅಂತ ಆವಾಗ ಗೊತ್ತಾಯ್ತು ಎಲ್ಲಾದರೂ ಕೊಡ್ತಾರೆ ಕೆಲಸ ಗೊತ್ತಿಲ್ಲದ್ರೆ ಮೋಸ ಮಾಡ್ತಾರೆ ಅಷ್ಟೇ ಸರಿ ಕೆಲಸ ಸ್ಟಾರ್ಟ್ ಮಾಡಿದೆ ಸರ್ ಎಂಥ ಟಾರ್ಚರ್ ಅಂದರೆ ಅಲ್ಲಿ ಅಲ್ಲಿ ಕ್ಯಾಮ್ರಾಮನ್ ರೇಣು ಅಂತ ಇದ್ದರು ಅವರು ಒಂದು ಸ್ವಲ್ಪ ಒಂಚೂರಲ್ಲಿ ಆಲ್ರೆಡಿ ಡಾಮಿನೇಟ್ ಇದ್ದರು ನಾನು ಒಂದು ಸ್ವಲ್ಪ ಒಂಚೂರು ನೋಡೋಕ್ಕೆ ಅಪಿಯರೆನ್ಸೇ ಒಂಥರ ಕರ್ಗೆ ಕುಳ್ಳಿಗೆ ಎಲ್ಲ ಇದರ ನನ್ನ ಹಿಂದೆಗಡೆ ಆಡ್ಕೊಳ್ಳೋರು ಹ್ಞೂ ಎಷ್ಟು ಜನ ನಮ್ಮ ಬಾಸ್ ಹತ್ರ ಎಲ್ಲ ಒಂದು ದಿವ್ಸನೂ ಕೆಲಸ ಮಾಡೋಕ್ಕಾಗಲ್ಲ ಇವನೀರೋ ಒಟ್ಟಿಗೆ ಇವ ನಾನು ಇವಾಗ ಸಂಜೆ ಹೊಟ್ಟಾಯ್ತಾನೆ ಇಲ್ಲ ನಾಳೆ ಹೊಟ್ಟೈತಾನೆ ಅಂತ ನಾನು ಹಿಂದೆಗಡೆ ಆಡ್ಕೊಳ್ಳೋರು ನನಗೆ ಕೇಳಿಸೋದು ನಾವು ಇರಲಿ ಆಯಿತು ಇವತ್ತೊಂದು ದಿವ್ಸ ಕೆಲಸ ಮಾಡಿದ್ರೆ ನಾನೇನು ಮಾಡ್ಬಿಟ್ಟು ಹೋದ್ರೂ ನಾನು ನಾರಾಯಣ ಸರ್ ಹತ್ರ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೋದು ನಾನು ಏನು ತಳ್ಬಿಡ್ತಾರಾ ಇದು ನನ್ನ ಮೈಂಡ್ ಹೆಂಗಾರ ಮಾಡಬ ಆಯ್ತು ಇವತ್ತೇ ದಿವಸ ಆಗಲಿ ಪ್ರತಿದಿನ ಕೆಲ್ಸಕ್ಕೆ ಹೋಗಬೇಕಾದ್ರೂ ಹಂಗೆ ಅಂದ್ಕೊಂಡು ಹೋಗಿವೆ ಸರ್ ಇವತ್ತೇ ಲಾಸ್ಟ್ ದಿವಸ ಆಗಲಿ ಪರವಾಗಿಲ್ಲ ಅಂತ ಹೋಯ್ತಾ 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 ಆ ಪಿಕ್ಚರ್ ಮುಗೀತು ಪಿಚ್ಚರ್ ಮುಗಿದಾದ್ಮೇಲೆ ಇನ್ನೊಂದು ಪಿಚ್ಚರ್ ಸ್ಟಾರ್ಟ್ ಆಯ್ತಾಯಿತ್ತು ಚಂಡ ಆತ ಎಲ್ಲ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ನನಗೆ ಒಂದು ಸುಮ್ಮನೆ ಅವತ್ತು ಅವದೆಲ್ಲ ಮುಗೀತಾ ಅದು ಕರೆದು ಕರೆದು ಹೋದೆ ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಅದ್ರ ಮೇಲೆ ಒಂದು ಬ್ರೌಚರ್ ಕೊಟ್ಟರು ಅದು ಸೇಮ್ ಚೆಕ್ದು ಬ್ರೌಚರ್ ಕೊಟ್ಟರು ಸರ್ ಅಂದೆ ನೆಕ್ಸ್ಟ್ ಪಿಚ್ಚರ್ ಕಣ ನಿನ್ನೆ ಅಸೋಸಿಯೇಟು ಹಗವಾರು ಅಬ್ಬ ದೇಶ್ ಪಿಕ್ಚರ್ ಸಿಗ್ತೀವಿ ಅಂತಾರೆ ಅದರ ಇಲ್ಲ ಪಾಸ್ ಆದ್ರೂ ನನಗೆ ನಾನು ಎಲಿಜಿಬಲ್ ಇನ್ ಇವು ಅಂದರೆ ದಿನವೂ ಹಂಗೆ ಅನ್ಸುತ್ತೆ ಸರ್ ಅಲ್ಲಿ ಅಲ್ಲಿ ಸುತ್ತಮುತ್ತ ಜನಗಳು ಹಂಗಿದ್ರು ಅಂದರೆ ನಾನು ಇದು ಯಾರ ಮೇಲೆ ಕಂಪ್ಲೇಂಟ್ ಹೇಳ್ತಿಲ್ಲ ಅದು ನಡೆದಿದ್ದಂಗೆ ಯಾಕೆ ಅಂದರೆ ನಾವು ಅವಾಗ ಹಂಗೆ ಇರ್ತೀವಿ ಹಂಗೆ ಅದು ಮಾಡ್ತಾರೆ ಹಂಗೆ ಅದೆಲ್ಲ ಸಹಜ ಈಗ ಸರ್ವೈವಲ್ ದ ಪಿಟ್ ಅಷ್ಟೊತ್ತಾರ ಬಲಷ್ಟು ಬಲಿಷ್ಠರು ಇವ್ರ ಮೇಲೆ ಸವಾರಿ ಮಾಡೇ ಮಾಡ್ತಾರೆ ಅದನ್ನು ತೈಸ್ಕೊಳಕ್ಕಾಗಲ್ಲ ಅಂದರೆ ಒಯ್ತಾ ಇರ್ಬೇಕು ಊರಿಗೆ ಹೋಗಿ ವ್ಯವಸಾಯ ಮಾಡು ನಿಂಗೆ ಏನು ಗೊತ್ತು ಅದನ್ನ ಮಾಡು ತೈಸ್ಕೊಂಡ್ರದೆಲ್ಲ ಮುನ್ನುಗ್ತೀನಿ ಅಂದರೆ ನೀವೇನಾದ್ರೂ ಸಾಧನೆ ಮಾಡ್ತೀಯ ಅದೆಲ್ಲ ಇದಿತ್ತು ಪ್ರಿಪೇರ್ ಆಗ್ತಿದ್ದೆ ಮೆಂಟಲಿ ಸರಿ ಆಯಿತು ಅಬ್ಬಾ ಎರಡು ಪಿಚ್ಚರ್ ಸಿಕ್ತು ಕೆಲಸ ಸ್ಟಾರ್ಟ್ ಮಾಡ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ನಾನು ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರಿ ಕೆಲಸದಲ್ಲಿ ಯಾವತ್ತೂ ತಪ್ಪಿಸಿಲ್ಲ ನಾನು ಅವ್ರ ಅದೇ ಕಾರಣಕ್ಕೂ ಏನೋ ಗೊತ್ತಿಲ್ಲ ಸುಮಾರು ಒಂದು ಏಳೆಂಟು ಸಿನಿಮಾ ಅವ್ರ ಹತ್ರ ನಾನು ಕೋ ಡೈರೆಕ್ಟ್ರಾಗಿ ಕೆಲಸ ಮಾಡಿದೆ ಅಂಟಿಲ್ ಅಪ್ಪಯ್ಯ ತನಕನೂ ಅಪ್ಪಯ್ಯ ತನಕನೂ ನಾನು ಅವ್ರ ಹತ್ರ ಕೆಲಸ ಮಾಡಿದೆ ಕೊನೆಯ ಹೊತ್ತಿಗೆ ನನಗೆ ನನ್ನ ಒಂದು ತಲೆಯಲ್ಲಿ ಹತ್ತು ರೂಪಾಯಿ ಅವರು ಹೇಳ್ತಾ ಇದ್ರು ಹತ್ತು ರೂಪಾಯಿ ನಾವು ಖರ್ಚು ಮಾಡೋದ್ರಿಂದ ಹಿಡ್ದು ಹಾಕ್ಸೋದ್ರಿಂದ ಹಿಡ್ದು ಲಾಸ್ಟ್ ಮಿನಿಟ್ ಅದನ್ನು ವಾಪಸ್ ತಗೊಳೋ ತನಕ ನಾವು ಪ್ರೊಡ್ಯೂಸರ್ ಜೊತೆ ನಿಂತ್ಕೋಬೇಕು ಅಂತ ಹೇಳೋರು ನನಗೆ ಅದು ತುಂಬ ಯಾಕೆಂತಂದರೆ ಅವರು ಪ್ರತಿಯೊಬ್ಬ ನಿರ್ಮಾಪಕರು ಎಲ್ಲರೂ ಏನು ದುಡ್ಡು ಇಟ್ಕೊಂಡೆ ಸಿನಿಮಾ ಮಾಡೋಕ್ಕೆ ಬರಲ್ಲ ಕೆಲವರೆಲ್ಲೋ ಸಾಲ ಸೋಲ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಏನೋ ಭ್ರಮೆಗೆ ಬಂದುಬಿಟ್ಟಿರ್ತಾರೆ ಪ್ರಾಕ್ಟಿಕಲ್ ಇದೇ ಗೊತ್ತಿರಲ್ಲ ಅವ್ರಿಗೆ ಎಷ್ಟು ದುಡ್ಡು ಏನು ವ್ಯಾಪಾರ ಗೊತ್ತಿರಲ್ಲ ನನಗೆ ಅದರಿಂದ ಎಲ್ಲ ತಿಳ್ಕೊಂಡು ಮಾಡಬೇಕು ನನಗೆಲ್ಲ ಹೇಳ್ಕೊಟ್ರು ಅವರು ಈ ಅವರು ಪ್ರೊಡಕ್ಷನ್ಗಳು ಮಾಡ್ತಿದ್ರಲ್ಲ ಇಷ್ಟು ಇಲ್ಲಿ ಬರುತ್ತೆ ಟಿ ವಿ ರೈಟ್ಸು ಅವಾಗ ಇನ್ನೊಂದು ಮತ್ತೊಂದು ಹಿಂಗೆ ಬರುತ್ತೆ ಹಿಂಗೆ ಖರ್ಚಾಗುತ್ತೆ ಹಿಂಗೆ ಮೋಸ ಮಾಡ್ತಾರೆ ಸಿನಿಮಾದಲ್ಲಿ ಅದೆಲ್ಲ ಹೇಳಿದ್ರಲ್ಲ ಅದೆಲ್ಲ ತಿಳ್ಕೊಳ್ಳೋ ತಂಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ ಬೇರೆ ಡೈರೆಕ್ಟರ್ಗಳ ಅದ್ರ ಮಧ್ಯದಲ್ಲಿ ನಾನು ಅವರೇ ನಾರಾಯಣ್ ಸರೇ ಅವ್ರ ಕನೆಕ್ಷನಲ್ಲೇ ನಾನು ಮಲಯಾಳಂ ಒಂದು ಸಿನಿಮಾ ವರ್ಕ್ ಮಾಡಿದೆ ಚೆಟ್ಟಂಬಿ ನಾಡು ಅಂದ್ಬಿಟ್ಟು ಮಮ್ಮೂಟಿ ಸರ್ ಹೀರೋ ಅವ್ರದ್ದೇ ಪ್ರೊಡಕ್ಷನ್ ನನಗೆ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಿತ್ತು ಅವರು ಏನು ಮಾಡಿದ್ರು ಅವರು ಅವ್ರ ಮ್ಯಾನೇಜರ್ ಒಬ್ಬರು ಇದ್ದರು ಅವ್ರ ಮ್ಯಾನೇಜರ್ ಕಡೆಯಿಂದ ನನಗೆ ನಾರಾಯಣ್ ಸರ್ ಕನೆಕ್ಟ್ ಮಾಡಿ ಕಳಿಸ್ಕೊಟ್ರು ಏಯ್ ಅಲ್ಲೊಂದು ನಮ್ಮ ವೀರ ಪರಂಪರೆ ಗ್ಯಾಪ್ ಇತ್ತು ಒಂದು ವೀರ ಮುಂಚೆ ಆ ಗ್ಯಾಪ್ ಇದೆಯಲ್ಲ ಅಷ್ಟೊಳಗೆ ಹೋಗಿ ಆ ಪಿಕ್ಚರ್ ವರ್ಕ್ ಮಾಡಿಬಾರ ಇದರಲ್ಲಿ ಪಳನಿಲ್ ಶೂಟಿಂಗು ತಮಿಳ್ನಾಡಲ್ಲಿ ಅಂದ್ರೆ ನಾನು ಓದೇ ಹೋದರೆ ಏನಂದರೆ ಆ ಪಿಕ್ಚರಲ್ಲಿ ಚಟ್ಟಂಬಿನಾಡಲ್ಲಿ ಒಂದು ತರ್ಟಿ ಪರ್ಸೆಂಟ್ ಕನ್ನಡ ಇದೆ ಅವರು ಕನ್ನಡ ಕ್ಯಾರೆಕ್ಟರ್ ಥರ ತೋರಿಸ್ತಾರೆ ಆ ಪಿಕ್ಚರಲ್ಲಿ ಮಮ್ಮೂಟಿ ಸಾರು ಅದಕ್ಕೆ ಕನ್ನಡನ ನಾನು ಬರ್ಕೊಡು ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕು ಡೈರೆಕ್ಟ್ರು ಶಾಪಿ ಅಂತ ಅವರು ದೊಡ್ಡ ಡೈರೆಕ್ಟ್ರಲ್ಲಿ ಶಾಪಿ ರಾಫಿ ಅಂತ ಅಣ್ಣ ತಮ್ಮದಿರು ಇವರು ಶಾಪಿ ಅನ್ನೋರು ಒಂದು ಏಳೆಂಟು ಸಿನಿಮಾ ಮಾಡಿದ್ರು ಅಷ್ಟೊತ್ತಿಗೆ ಮಜಾ ಎಲ್ಲ ನೋಡಿರ್ತೀರ ಕನ್ನಡದಲ್ಲಿ ಮಾಡಿದ್ರು ಅದನ್ನ ರಾಕ್ಲೈನ್ ಸರ್ ಮಾಡಿದ್ರು ಆ ಪಿಕ್ಚರ್ ಡೈರೆಕ್ಟರ್ ಒರಿಜಿನಲ್ ಪಿಚ್ಚರ್ ಡೈರೆಕ್ಟ್ರು ಓದೆ ಹೋಗಿ ಸೇರಿಕೊಂಡೆ ಸೇರಿಕೊಂಡ್ರೆ ಪಾ ಒಂದು ಫಾರ್ಟಿ ಡೇಸ್ ನಿಜವಾಗ್ಲೂ ನನಗೆ ಶಾಕ್ ಏನಂದರೆ ಫಾರ್ಟಿ ಡೇಸ್ ಕೆಲಸಕ್ಕೆ ಇದು ಮಾಡಿದ್ರು ಫಾರ್ಟಿ ಡೇಸ್ಗೆ ಐದು ಲಕ್ಷ ರೂಪಾಯಿ ಸಂಬಳ ನಾನು ಶಾಕ್ ಆಗ್ರೆ ಇಷ್ಟೊಂದು ದುಡ್ಡು ಕೊಡ್ತಾರಲ್ಲ ಅಂತ ಐದು ಲಕ್ಷ ರೂಪಾಯಿ ಸಂಬಳ ನಲವತ್ತು ದಿವ್ಸಕ್ಕೆ ಸರಿ ಮಾಡಿದೆ ಅವ್ರಿಗೆ ಭಾರಿ ಇಷ್ಟ ಆಗಿತ್ತು ಮಮ್ಮೂಟಿ ಸರ್ ಅವರು ಹೇಳಿದ್ರು ನನಗೆ ಲಾಸ್ಟಲ್ಲಿ ಡಬ್ಬಿಂಗು ಕೂಡ ಕರ್ಸ್ಕೊಂಡ್ರು ನನ್ನ ಕರ್ಸ್ಕೊಂಡು ಕೊಚ್ಚಿನಲ್ಲಿ ನೀ ನನ್ನ ಜೊತೆ ತಮಿಳಲ್ಲಿ ಮಾತಾಡ ನಂಗೆ ಮಲಯಾಳಂ ಬರ್ತಿರಲಿಲ್ಲ ತಮಿಳ್ ಬರ್ತಿತ್ತು ಒಂದು ಸ್ವಪ್ಪ ನೀ ಡೈರೆಕ್ಟ್ರಾದಕ್ಕೊಬ್ಬರು ವಾಪಾ ಒನೊಕ್ಕೊರು ಡೇಟ್ ತೊರೆ ಪಂಡ್ರ ಪಡ್ಲಾಮ ಅಂತ ನನಗೆ ಕೊಚ್ಚಿನಲ್ಲಿ ಇನ್ನೂ ನೆನಪಿದೆ ನನಗೆ ಆಸೆ ಇದೆ ಅವರ ಜೊತೆ ಮಾಡಬೇಕು ಅಂತ ಇನ್ನೊಂದು ಸ್ವಲ್ಪ ನಾನು ಇಲ್ಲ ಒಂದು ಸ್ವಲ್ಪ ಇನ್ನೂ ಸ್ಟುಡ್ ಆಗಬೇಕು ಅನ್ನೋ ಒಂದು ಐಡಿಯಾ ಇದೆ ಮಾಡ್ತೀನಿ ನಾನು ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀನಿ ಇದು ಅಲ್ಲಿ ಇದು ಮಧ್ಯದಲ್ಲಿ ನಡೆದಂಥದ್ದು ಆದಮೇಲೆ ಅಪ್ಪ ಮುಗ ಮುಗಿಯೋರೋಡೆ ನನಗೆ ನಾನು ಡೈರೆಕ್ಟರ್ ಆಗ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಸರಿ ನಾನು ಏನು ಮಾಡಿದೆ ಪ್ರೊಡಕ್ಷನ್ ಸ್ಟಾರ್ಟ್ ಮಾ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಅಪ್ಪಯ್ಯ ಮುಗಿ ಅಪ್ಪಯ್ಯ ಸಿನಿಮಾ ಮುಗಿಯೋಷ್ಟರೊಡೆ ಒಂದು ನಾನು ನನ್ನ ಕಾನ್ಫಿಡೆನ್ಸ್ ಬಂತು ಅಂದರೆ ಒಬ್ಬ ನಿರ್ಮಾಪಕರ ಹತ್ರ ಒಂದು ಹತ್ತು ರೂಪಾಯಿ ಹಾಕಿ ಅಷ್ಟೊತ್ತಿಗೆ ನಾನು ಒಂದಷ್ಟು ಸ್ಕ್ರಿಪ್ಟ್ಗಳೆಲ್ಲ ಮಾಡ್ಕೊಂಡಿದ್ದೆ ಸರಿ ಡೈರೆಕ್ಟರ್ ಆಗೋಣ ಅಂತ ಡಿಸೈಡ್ ಮಾಡಿದೆ ನಾನು ಸಾರ್ಗೆ ಹೋಗಿ ನಾರಾಯಣ್ ಸಾರ್ಗೆ ಹೇಳಿದೆ ಸರ್ ಹಿಂಗೆ ನಾನು ಇಂಡಿಪೆಂಡೆಂಟ್ ಡೈರೆಕ್ಟ್ರ್ ಆಗ್ತೀನಿ ಆಗೋಣ ಅಂತ ಇದು ಮಾಡ್ತೀನಿ ಸರ್ ಪ್ರೊಡಕ್ಷನ್ ಇದು ಮಾಡ್ತಾ ಇದ್ದೀನಿ ಹುಡುಕ್ತಾ ಸರಿಯಪ್ಪ ಆಗು ನೋಡು ಹೋಗು ಆಲ್ ದ ಬೆಸ್ಟ್ ಅಂತ ಹೇಳಿದ್ರು